हाय एवरीवन एल्लरिगू नमस्कार एंड नन चैनल नॉलेज सेंटर के स्वागत ನಿಮಗೆಲ್ಲಾ ಅನ್ಸಿರಬಹುದು ಇದೇನಿದು ಇದ್ದಕ್ಕಿದ್ದಾಗೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೊಂದು ಕಾರಣ ಇದೆ ಏನು ಅಂತಂದ್ರೆ ಮೊನ್ನೆ ಒಂದು ಫಿಲ್ಮ್ ನೋಡ್ತಾ ಇದ್ದೆ ಅದರಲ್ಲಿ ಒಂದು ಅದ್ಭುತವಾದ ಡೈಲಾಗ್ ಇತ್ತು ನಾವು ಯಾವ ಭಾಷೆಯಲ್ಲಿ ಕನಸು ಕಾಣ್ತೀವೋ ಅದೇ ಭಾಷೆಯಲ್ಲಿ ಕಲಿಕೆ ಆದ್ರೆ ಮನಸಿಗೆ ಹತ್ತುತ್ತೆ ಅಂತ ಸೋ ಆ ಕಾರಣ ಇವತ್ತಿಂದ ನಾನು ಆದಷ್ಟು ಕನ್ನಡ ಮಿಕ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ಅಂಡ್ ನಾನು ತಗೊಂಡಿರೋ ಕಾನ್ಸೆಪ್ಟ್ ಕೂಡ ಟೈಮ್ ಅಂಡ್ ವರ್ಕ್ ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ ಹಾಗೆ ಆಪ್ಟಿಟ್ಯೂಡ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸೋ ಆಪ್ಟಿಟ್ಯೂಡ್ ಅಲ್ಲಿ ಫಸ್ಟ್ ಕಾನ್ಸೆಪ್ಟ್ ನಾವು ತಗೊಂಡಿರೋ ಇರೋದು ಟೈಮ್ ಅಂಡ್ ವರ್ಕ್ ಸೋ ಇದರಲ್ಲಿ ಎಲ್ಲಾ ತರಹದ ವಿದ್ಯಾರ್ಥಿಗಳು ಇರ್ತಾರೆ ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಸೋ ನೋ ನೀಡ್ ಟು ಬಿ ಪ್ಯಾನಿಕ್ ಇಟ್ ವಿಲ್ ಬಿ ಎಕ್ಸ್ಪ್ಲೇನ್ಡ್ ಇನ್ ಇಂಗ್ಲಿಷ್ ಆಸ್ ವೆಲ್ ಆಸ್ ಇನ್ ಕನ್ನಡ ಸೋ ಶಲ್ ವಿ ಸ್ಟಾರ್ಟ್ ಲೆಟ್ಸ್ ಮೂವ್ ಆನ್ ಫಾರ್ ದಿ ಫಸ್ಟ್ ಟಾಪಿಕ್ ದಟ್ ಇಸ್ ಟೈಮ್ ಅಂಡ್ ಓಕೆ ಸೋ ಆಲ್ರೆಡಿ ಟಾಪಿಕ್ ಬರೆದ ಆಗಿದೆ ಟೈಮ್ ಅಂಡ್ ವರ್ಕ್ ಅದರ ಕನ್ನಡ समय कार्य जनरली वी आर यूजिंग दिस कॉन्सेप्ट इन अवर डे टू डे लाइफ नम प्रतिदिन नड़ियों घटने टाइम अंड वर्क उदाहरण फॉर एग्जांपल इफ आई से दैट ए पर्सन देयर इज अ पर्सन से ए पर्सन ए ही कैन रीड ए बुक टू बुक्स इन ए डे मनुष्य दिन ಎರಡು ಪುಸ್ತಕಗಳನ್ನು ಓದ್ತಾನೆ ಎರಡು ಬುಕ್ ಅನ್ನು ಓದ್ತಾನೆ ಇಫ್ ದಟ್ ಇಸ್ ದ ಕೇಸ್ ದೆನ್ ಇಫ್ ಐ ಸೇ ಇಫ್ ಐ ಆಸ್ಕ್ ಎ ಕ್ವೆಶ್ಚನ್ ದಟ್ ಹೌ ಮೆನಿ ಡೇಸ್ ಈ ರಿಕ್ವೈರ್ ಟು ರೀಡ್ 10 ಬುಕ್ಸ್ ಒಬ್ಬ ಮನುಷ್ಯ ಒಂದಿನದಲ್ಲಿ ಎರಡು ಬುಕ್ ಓದ್ತಾ ಇದ್ದಾನೆ ಸೊ ಇಫ್ ಯು ವಾಂಟ್ ಟು ರೀಡ್ 10 ಬುಕ್ಸ್ ಸೊ ಹೌ ಮೆನಿ ಡೇಸ್ ಈ ಇಸ್ ಗೋಯಿಂಗ್ ಟು ಟೇಕ್ ಇಲ್ಲಿ ಈಸಿಯಾಗಿ ನೀವು ಉತ್ತರ ಹೇಳ್ಬಿಡ್ತೀರಾ 5 ಡೇಸ್ ಸರ್ ಅಂತ ಹ್ಯಾಕ್ ಬಂತದು ಇದು ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಆಗ್ತಾ ಇರುವಂತದ್ದು ಅಂದ್ರೆ ನಾನೀಗ ಒಂದ್ ಕೆಲಸ ಮಾಡೋದಕ್ಕೆ ನಾನು 5 ದಿನ ತಗೊಂಡ್ರೆ ಅದರ ಎರಡು ಕೆಲಸ ಮಾಡೋದಕ್ಕೆ ಡಬಲ್ ತಗೊಂತಾ ಇದ್ದೀನಿ ಸೊ ಸಿಂಪಲ್ ಕಾನ್ಸೆಪ್ಟ್ ಏನ್ ಅಪ್ಲೈ ಮಾಡ್ತಾ ಇದೀವಿ ಇಲ್ಲಿ ಇಫ್ ಐ ಕ್ಯಾನ್ ರೀಡ್ 2 ಬುಕ್ಸ್ ಇನ್ ಎ ಡೇ ಅಂಡ್ ಇಫ್ ಐ ವಾಂಟ್ ಟು ರೀಡ್ 10 ಬುಕ್ಸ್ ಐ ವಿಲ್ ಟೇಕ್ 5 ಡೇಸ್ ಸೊ ಏನ್ ಮಾಡಿದಿರಾ ಒಂದು ದಿನದಲ್ಲಿ ಎರಡು ಪುಸ್ತಕ ಓದ್ತಾ ಇದ್ದೀರಾ ಅಂದ್ರೆ 10 ಪುಸ್ತಕ ಓದೋದಕ್ಕೆ ಎಷ್ಟು ದಿನ ಬೇಕು ಇಷ್ಟೇ ಸಿಂಪಲ್ ಕ್ಯಾಲ್ಕುಲೇಷನ್ ಇದಕ್ಕೆ ಏನ್ ಮಾಡ್ತೀವಿ ನಾವು ಕ್ರಾಸ್ मल्टीप्लिकेशन 10 इंटू 1 10 डिवाइडेड बाय 2 यू विल गेट 5 सो दैट इज द आंसर वी नीड 5 डेज दिस वन सिंपल कॉन्सेप्ट ಇದು ನಾವು ಚಿಕ್ಕವರಿದ್ದಾಗಿಂದಲೂ ಮಾಡ್ತಾ ಇರುವಂತದ್ದು ಇದೇ ಕಾನ್ಸೆಪ್ಟ್ ನ ನಾವು ಟೈಮ್ ಅಂಡ್ ವರ್ಕ್ ಅಲ್ಲಿ ಅಪ್ಲೈ ಮಾಡ್ತಾ ಇದ್ದೀವಿ ಸೊ ಇದಕ್ಕೆ ಒಂದು ಫಾರ್ಮುಲಾ ಅಂತ ಫ್ರೇಮ್ ಮಾಡಿದ್ದಾರೆ ಸೊ ಫಾರ್ಮುಲಾ ನಿಮಗೆ ಗೊತ್ತಾಯ್ತು ಅಂದ್ರೆ ಯು ಕ್ಯಾನ್ ಅಪ್ಲೈ ದಟ್ ಫಾರ್ಮುಲಾ ಅಂಡ್ ಸಾಲ್ವ್ ಎನಿ ಕೈಂಡ್ ಆಫ್ ಟೈಮ್ ಅಂಡ್ ವರ್ಕ್ ಪ್ರಾಬ್ಲಮ್ಸ್ ಸೊ ಫಾರ್ಮುಲಾ ಏನು ನೋಡೋಣ ಬನ್ನಿ ಹಾಗಾದ್ರೆ We have to understand the concept of time, work, and there is one more parameter that is important. That consider madidre, you will get a formula. So, what is that parameter? That is efficiency. Namu kaanutirodu time mattu work matra, but efficiency annodanna consider madlebeku. Efficiency is nothing but what? It is a capacity of a person to do work per day. Or you can in simple words you can say work per day ಒಬ್ಬ ಮನುಷ್ಯ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡಬಲ್ಲ ಅದನ್ನ ನಾವು ಏನಂತ ಕರೀತೀವಿ ಎಫಿಷಿಯನ್ಸಿ ಕನ್ನಡದಲ್ಲಿ ಹೇಳೋದಾದ್ರೆ ಕಾರ್ಯಕ್ಷಮತೆ ಒಬ್ಬ ಮನುಷ್ಯನ ಒಂದು ದಿನದ ಕೆಲಸ ಎಷ್ಟು ಮಾಡುತ್ತಾನೆ ಅನ್ನೋದನ್ನ ನಾವು ಕಾರ್ಯಕ್ಷಮತೆ ಅಂತ ಕರೀತೀವಿ ರೈಟ್ ಸೊ ಈ ಕಾರ್ಯಕ್ಷಮತೆ ನಮಗೆ ಗೊತ್ತಾದ್ರೆ ನಾನು ಎಷ್ಟು ಕೆಲಸ ಒಂದು ದಿನಕ್ಕೆ ನಾನು ಎರಡು ಬುಕ್ ಓದ್ತಾ ಇದೀನಿ ಸೊ ಈ ಮನುಷ್ಯನ ಕಾರ್ಯಕ್ಷಮತೆ ಏನು ಎರಡು ಬುಕ್ ಒಂದು ದಿನಕ್ಕೆ ಸೊ ಒಂದು ದಿನಕ್ಕೆ ಏನ್ ಕೆಲಸ ಮಾಡಬಲ್ಲೆ ನಾನು ಅನ್ನೋದು ಗೊತ್ತಾಯ್ತು ಅಂದ್ರೆ ನಾನು ಟೋಟಲ್ ವರ್ಕ್ ಕಂಡುಹಿಡಿಯಬಹುದು ಅಥವಾ ಟೈಮ್ ಕಂಡುಹಿಡಿಯಬಹುದು ಸೊ ಅದಕ್ಕೆ ರಿಲೇಷನ್ ಇದೆ ಟೈಮ್ ವರ್ಕ್ ಮತ್ತು ಎಫಿಷಿಯನ್ಸಿ ರಿಲೇಷನ್ ಅದು ಏನಿದೆ ಅಂದ್ರೆ ಟೈಮ್ ಇಂಟು ಎಫಿಷಿಯನ್ಸಿ ವಿಲ್ ಗಿವ್ ಅಸ್ ದಿ ಟೋಟಲ್ ವರ್ಕ್ ಡನ್ ಸೊ ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ ಇನ್ ಟೈಮ್ ಅಂಡ್ ವರ್ಕ್ ಚಾಪ್ಟರ್ ಸೊ ಟೈಮ್ ಮತ್ತು ಎಫಿಷಿಯನ್ಸಿ ಸಮಯ ಮತ್ತು ಕಾರ್ಯಕ್ಷಮತೆ ಇಸ್ ಈಕ್ವಲ್ ಟು ಕಾರ್ಯ ಟೋಟಲ್ ವರ್ಕ್ ಸೊ ಎಫಿಷಿಯನ್ಸಿ ಇಸ್ ನಥಿಂಗ್ ಬಟ್ ವರ್ಕ್ ಪರ್ ಡೇ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಡನ್ ಪರ್ ಡೇ ಟೈಮ್ ಇಸ್ ನಥಿಂಗ್ ಬಟ್ ಹೌ ಮೆನಿ ಡೇಸ್ ಆರ್ ಹೌ ಮೆನಿ ಅವರ್ಸ್ ಈಸ್ ಗೋಯಿಂಗ್ ಟು ಕನ್ಸಿಡರ್ ಮೀನ್ಸ್ ಟೈಮ್ ಮೇ ಬಿ ಇನ್ ಟರ್ಮ್ಸ್ ಆಫ್ ಡೇಸ್ ಟೈಮ್ ಡೇಸ್ ಅಲ್ಲಾಗಿರ್ಬೋದು ಮಂತ್ಸ್ ಅಲ್ಲಾಗಿರ್ಬೋದು ಅಥವಾ ಅವರ್ಸ್ ಅಲ್ಲಾಗಿರ್ಬೋದು ರೈಟ್ ಎಫಿಷಿಯನ್ಸಿ ಮಾತ್ರ ಒಂದು ದಿನದ ಕೆಲಸ ರೈಟ್ ಒಂದು ದಿನದಲ್ಲಿ ಎಷ್ಟು ಕೆಲಸ ಮಾಡ್ತಾನೆ
that is efficiency. This is always work per day, and this is the total work, just kelsa agide, right? So this is the basic formula. E formula nimge gottirlebeku if you want to solve a problems on time and work, okay na? So ida anantara we have another formula which we need to remember. Let's see that. So our formula ke ill barithare. So I'll write the formula first. Our formula bar bidtane, then I will explain with an example. Say m1, I can take this as an d1 h1 by w1 is equal to m2 d2 h2 by w2. So this is another formula which goes which will be playing an important role in time and work. So ee formula bahala important agide. So yenidu, m stands for men, jana. M is nothing but it may be a men, it may be a woman, it may be a children, okay? So m in simple words we can say it's a number of people, okay? Then d stands for day, days, ಎಷ್ಟು ದಿನ ಕೆಲಸ ಮಾಡ್ತಾ ಇದ್ದಾರೆ. h stands for hours, ಒಂದು ದಿನದಲ್ಲಿ ಎಷ್ಟು ಗಂಟೆ ಕೆಲಸ ಮಾಡ್ತಾ ಇದ್ದೀರಾ. ವೆದರ್ ಆರ್ ಯು ವರ್ಕಿಂಗ್ ಫಾರ್ 24 ಅವರ್ಸ್ ಆರ್ ಯು ವರ್ಕಿಂಗ್ ಫಾರ್ 1 ಅವರ್ 2 ಅವರ್, ಹೌದಾ? 1 ಅವರ್ ಕೆಲಸ ಮಾಡ್ತಿರೋ 2 ಅವರ್ ಕೆಲಸ ಮಾಡ್ತಿರೋ ಅದು ಅವರ್ಸ್ ಆ ಪರ್ಟಿಕ್ಯುಲರ್ ಡೇ ನಲ್ಲಿ. w stands for work, ರೈಟ್? ಇಲ್ಲಿ 1 ಅಂತ ಹಾಕಿದ್ದೀನಿ, ಇಲ್ಲಿ ಎಲ್ಲ ಕಡೆ 2 ಅಂತ ಹಾಕಿದ್ದೀನಿ, ರೈಟ್? ಸೊ ಕೆಲವೊಂದು ಎಕ್ಸಾಂಪಲ್ ನಾನು ತಗೊಳ್ತೇನೆ ಈಗ. ಬೇಸ್ಡ್ ಆನ್ ದಟ್ ಎಕ್ಸಾಂಪಲ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ಓಕೆ, ಸೊ ಟು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್ ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಸೊ ಇದನ್ನ ಅರ್ಥ ಮಾಡ್ಕೊಳಕ್ ಒಂದು ಉದಾಹರಣೆ ನೋಡೋಣ. ಲೆಟ್ಸ್ ಸೇ ದೇರ್ ಆರ್ 20 ಮೆನ್ ಹು ಆರ್ ಗೋಯಿಂಗ್ ಟು ಡೂ ಒನ್ ಸರ್ಟನ್ ವರ್ಕ್, ಯು ಆರ್ ಗೋಯಿಂಗ್ ಟು ಕಂಪ್ಲೀಟ್ ಎ ವರ್ಕ್ ಇನ್ 10 ಡೇಸ್. ಸೊ 20 ಜನ ಸೇರಿ ಒಂದ್ ಕೆಲಸನ 10 ದಿನದಲ್ಲಿ ಮುಗಿಸ್ತಾ ಇದಾರೆ. ಲೆಟ್ಸ್ ಟೇಕ್ ದಟ್ ವರ್ಕ್, ಸಮ್ ವರ್ಕ್, ಓಕೆ? ಅಂಡ್ ನೌ 30 ಮೆನ್ ಕಮ್ ಟುಗೆದರ್ and they are going to finish the same work, but we need to find how many days. ಒಂದು ಕೆಲಸ ಮುಗಿಸೋದಕ್ಕೆ 20 ಜನ 10 ದಿನ ತಗೋತಾ ಇದ್ದಾರೆ. ಸೊ ಅದೇ ಕೆಲಸ ಮುಗಿಸೋದಕ್ಕೆ 30 ಜನ ಸೇರಿದ್ರೆ ಎಷ್ಟು ದಿನದಲ್ಲಿ ಆ ಕೆಲಸನ ಮುಗಿಸಬಹುದು? ಇದು ಸಿಂಪಲ್ ಕ್ವಶನ್. ಸೊ ಹಿಯರ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವರ್ಕ್ ಇಸ್ ಸೇಮ್, ಎರಡು ಕಡೆ ಕೆಲಸ ಆಗ್ತಾ ಇರೋದು ಸೇಮ್, ರೈಟ್? ಬಟ್ ಜನ ಜಾಸ್ತಿ ಆಗಿದ್ದಾರೆ. ಸೊ ವೆನ್ ವಿ ಇನ್ಕ್ರೀಸ್ ದಿ ನಂಬರ್ ಆಫ್ ಮೆನ್, ವೆನ್ ವಿ ಇನ್ಕ್ರೀಸ್ ದಿ ನಂಬರ್ ಆಫ್ ಮೆನ್ ಡೆಫಿನೆಟ್ಲಿ ವಿ ಕ್ಯಾನ್ ಸೇ ಡೇಸ್ ವಿಚ್ ಇಟ್ಸ್ ಗೋಯಿಂಗ್ ಟು ಕನ್ಸಿಡರ್, ಎಷ್ಟು ದಿನದಲ್ಲಿ ಮುಗಿಸ್ತಾ ಇದಾರಲ್ಲ ಅದು ಈ 10 ಡೇಸ್ ಕಿಂತ ಕಡಿಮೆ ಆಗಲೇಬೇಕು, ಹೌದಾ? ಸೊ ವೆನ್ ನಂಬರ್ ಆಫ್ ಮೆನ್ ಆರ್ ಇನ್ಕ್ರೀಸ್ಡ್ ಡೆಫಿನೆಟ್ಲಿ ದಿ ಡೇಸ್ ಆರ್ ಗೋಯಿಂಗ್ ಟು ಬಿ ರೆಡ್ಯೂಸ್ಡ್ ಬಿಕಾಸ್ ವಿ ಹ್ಯಾವ್ ಅ ರಿಲೇಷನ್ ಟಿ ಎಫ್ ಈಕ್ವಲ್ ಟು ಡಬ್ಲ್ಯೂ ಆ ರಿಲೇಷನ್. ಬಟ್ ಇಲ್ಲಿ ಎರಡು ಡಿಫ್ರೆಂಟ್ ಪ್ಯಾರಾಮೀಟರ್ ಇರೋದ್ರಿಂದ ವಿ ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಸೊ ವೇರ್ ಎಂ ಒನ್ ಡಿ ಒನ್ ಹೆಚ್ ಒನ್ ಡಬ್ಲ್ಯೂ ಒನ್ ಇದು ಫಸ್ಟ್ ಕೇಸ್, ದಿಸ್ ಪ್ಯಾರಾಮೀಟರ್ ಇಸ್ ಫಾರ್ ಸೆಕೆಂಡ್ ಕೇಸ್. ಸೊ ನೋಡಿ ಎಂ ಒನ್ ಎಷ್ಟು ಜನ ಇದ್ದಾರೆ ಅಲ್ಲಿ? 20 ಜನ. 20 ಜನ ಎಷ್ಟು ಜನ ಕೆಲಸ ಮಾಡ್ತಾ ಇದಾರೆ? 10 ಡೇಸ್ ಕೆಲಸ ಮಾಡ್ತಾ ಇದಾರೆ. ಅಂಡ್ ವರ್ಕ್ ಏನ್ ಮಾಡ್ತಾ ಇದ್ರೆ ಡಬ್ಲ್ಯೂ ಅಂತ ತಗೋಣ. ಇಟ್ ದೇ ಗೋಯಿಂಗ್ ಟು ಕಂಪ್ಲೀಟ್ ದಿ ವರ್ಕ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಈ ಕಡೆ 30 ಜನ ಸೇರಿದರೆ ವಿ ಡೋಂಟ್ ನೋ ಹೌ ಮೆನಿ ಡೇಸ್, ಡೇಸ್ ಗೊತ್ತಿಲ್ಲ. ಲೆಟ್ ಮಿ ಟೇಕ್ ದಟ್ ಆಸ್ ಅ ಎಕ್ಸ್ ಡಿವೈಡೆಡ್ ಬೈ ದೇ ಆರ್ ಆಲ್ಸೋ ಗೋಯಿಂಗ್ ಟು ಫಿನಿಶ್ ದಿ ಸೇಮ್ ವರ್ಕ್, ಅವರು ಅದೇ ಕೆಲಸ ಮಾಡ್ತಾ ಇರೋದು. ಸೊ ಡಬ್ಲ್ಯೂ ಅಂತ ತಗೊಂಡಿದ್ದೀನಿ. ಇಲ್ಲಿ ಹವರ್ಸ್ ಬರ್ಕೊಂಡಿಲ್ಲ ನಾನು, ಬಿಕಾಸ್ ಕ್ವಶನ್ ಅಲ್ಲಿ ಅವರ್ಸ್ ಕೊಟ್ಟಿಲ್ಲ. ಇಫ್ ಯು ಹ್ಯಾವ್ ಅವರ್ಸ್ ದೆನ್ ಯು ಕ್ಯಾನ್ ಇನ್ಕ್ಲೂಡ್ ದಟ್ ಇನ್ ದಿ ಫಾರ್ಮುಲಾ, ರೈಟ್? ಸೊ ಡಬ್ಲ್ಯೂ ಡಬ್ಲ್ಯೂ ಸೇಮ್ ಇದೆ, ಎರಡು ಕ್ಯಾನ್ಸಲ್ ಆಯ್ತು. ಸೊ ಉಳಿದಿದ್ದೇನು, ದಿಸ್ ಇಸ್ 200 ಈಕ್ವಲ್ ಟು 30 ಇಂಟು ಎಕ್ಸ್, ದೇ ಫೋರ್ ಐ ಕ್ಯಾನ್ ಫೈಂಡ್ ಎಕ್ಸ್ ಇಸ್ ಈಕ್ವಲ್ ಟು 200 ಬೈ 30. ಸೊ ಕ್ಯಾನ್ಸಲ್ ಆಗಿ ನಿಮ್ಗೆ ಉಳಿಯೋದೇನಿ, 20 ಬೈ 3 ಡೇಸ್ ಅಲ್ಲಿ ಮುಗಿಸ್ತಾ ಇದ್ದಾರೆ, ರೈಟ್? ಸೊ 30 ಜನ ಸೇರಿದ್ರೆ ಆ ಕೆಲಸ ಎಷ್ಟು ಎಷ್ಟು ದಿನದಲ್ಲಿ ಮುಗಿತಾ ಇದೆ? ಇಟ್ ಇಸ್ 20/3 ಡೇಸ್ ಅಲ್ಲಿ ಮುಗಿತಾ ಇದೆ. ಸೊ ವೆನ್ ಯು ಗೆಟ್ ದೀಸ್ ಕೈಂಡ್ ಆಫ್ ಅ ಕ್ವಶನ್ಸ್, ಎರಡು ಡಿಫ್ರೆಂಟ್ ಕೇಸ್, ಜನ ಜಾಸ್ತಿ ಇದ್ದಾರೆ, ನಂಬರ್ ಆಫ್ ಡೇಸ್ ಜಾಸ್ತಿ ಇದೆ, ಆ ಟೈಮಲ್ಲಿ ಈ ಫಾರ್ಮುಲಾ ಯೂಸ್ ಮಾಡಬೇಕು. ಇಫ್ ಇಟ್ ಇಸ್ ಅ ಸಿಂಗಲ್ ಕೇಸ್ ದೆನ್ ಯು ಕ್ಯಾನ್ ಯೂಸ್ ದಿಸ್ ಫಾರ್ಮುಲಾ. ಸೊ ಲೆಟ್ಸ್ ಟೇಕ್ ಒನ್ ಮೋರ್ ಎಕ್ಸಾಂಪಲ್ ಫಾರ್ ದಿಸ್ ಒನ್. ಲೆಟ್ ಮೀನ್ ದಿಸ್ ಸೇ ದೇರ್ ಆರ್
there is only one man. I'll consider one man. Obba mancha. One man works 40 days. He works for 40 days. And every day, let us assume that he is working just 2 hours a day. 2 hours a day. One man working for 40 days and every day he works only 2 hours. He invests only 2 hours and completes 30 works. Completes 30 works. In next point, there is another man, second man. There is another man, say second man. Say this man I will name it as A and say this man I will name it as B. Man B, okay. He will take some example. You can take if he is taking 40, I'll take this as 20 days. Man B taking 20 days and he is going to complete 60 works. 60 kelsagalu mugustha idare. But how many hours he will work for a day? That is what you need to find. So simple question enide illi. A anna mansha 40 days kelsa martane and every day he 2 gante matra kelsa martane. And he complete 30 works. So works kottidare, W kottidare, H kottidare, B kottidare. And one man is one man. So I can write it as M1 is 1, 40 days into 40 into 2 hours by 30. This is one case, first case. Second case will end kottidare. B is also one man. So M2 is 1. Whereas how many days he is working? 20. D2 enagadele 20. How many hours? 20 ದಿನ ಕೆಲಸ ಮಾಡ್ತಾನೆ ಅಂಡ್ ಎಷ್ಟು ಕೆಲಸ ಮುಗಿಸ್ಬೇಕು ಸೊ 20 ಡೇಸ್ ಒಂದು ಕೆಲಸ ಮಾಡ್ತಾ ಇದ್ದಾನೆ ಎಷ್ಟ್ ಅವರ್ ಸೊ ಹೌ ಮೆನಿ ಅವರ್ಸ್ ಈಸ್ ವರ್ಕಿಂಗ್ ದಟ್ ವಿ ಡೋಂಟ್ ನೋ ಅದು ನಮ್ಗೆ ಗೊತ್ತಿಲ್ಲ ಸೊ ಟೇಕ್ ಇಟ್ ಆಸ್ H2 ಅಂಡ್ ಡಿವೈಡೆಡ್ ಬೈ ಟೋಟಲ್ ವರ್ಕ್ ಟೋಟಲ್ ವರ್ಕ್ ಎಷ್ಟು ಮಾಡ್ತಾ ಇದ್ದಾನೆ 60 ವರ್ಕ್ಸ್ ಈಸ್ ಡೂಯಿಂಗ್ ಸೊ ನಾನು ಏನು ಬರೀತಾ ಇದ್ದೇನೆ 60 ಈಗ ನೀವು ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ದಿ ಅನ್ನೋನ್ ಪ್ಯಾರಾಮೀಟರ್ H2 ರೈಟ್ ಸೊ ಈಗ ಮಾಡೋದ್ರಿಂದ ಏನಾಗುತ್ತೆ ದೇರ್ ಫೋರ್ H2 ಇಸ್ ಈಕ್ವಲ್ ಟು ಇದನ್ನ ಈ ಕಡೆ ತಗೊಳ್ಳಿ ಇದನ್ನ ಆ ಕಡೆ ತಗೊಳ್ಳಿ ಸೊ ಇದನ್ನ ಸಿಂಪ್ಲಿಫೈ ಮಾಡೋದ್ರಿಂದ 60 ಇಂಟು 40 ಇಂಟು 2 ಅಂಡ್ 1 ಟೋಟಲಿ 80 40 ಟು 80 ಇಂಟು 1 ಸೊ 80 60 ಈ ಕಡೆ ತಗೊಂಡೆ ಡಿವೈಡೆಡ್ ಬೈ 30 ಇಂಟು 20 ಕ್ಯಾನ್ಸಲ್ ಆಗುತ್ತೆ ಎಲ್ಲ 3 1 3 2 2 1 2 2 ಸೊ ಟೋಟಲಿ ಉಳಿದಿರೋದು 8 ಅವರ್ಸ್ ಮೀನ್ಸ್ B, a person B working for 20 days has to work 8 hours per day so that he can complete 60 works. So, ee riti naavu ee formula na utilize maadkobodu. Now, let's move out for the new questions. So, kelond examples tagona previous exams alli kelaranta questions na adanna solve maadta hogana. So, question number 1 nodona. A can do a piece of work in 6 days. A anna manusha he can complete a work one kelsana madodakke eshtu dina tagutane 6 days tagutane b can do it in 9 days b in 9 days so b adhe kelsana mugisodakke 9 dina tagutane how many days will both take to complete the work so ibru seri kelsa madidre eshtu dinagalna tagoltare adu question so illi we shall solve it with the formula first formula prakara nodana amale simple tricks heltene so formula enide antandre we know that solution is time into efficiency is equal to work. So, ನಾನು ಹೇಳಿದ ಹಾಗೆ ಎಫಿಷಿಯನ್ಸಿ ಕಂಡುಹಿಡಿಬೇಕು ಫಸ್ಟ್ ಸೊ ಒಂದ್ ದಿನದ ಕಾರ್ಯ ಎಷ್ಟಾಗುತ್ತೆ ಅನ್ನೋದನ್ನ ಕಂಡುಹಿಡಿಯೋಣ ಸೊ ಎ ಒಂದ್ ಆ ಕೆಲಸ ಮುಗಿಸೋದಕ್ಕೆ 6 ದಿನ ತಗೊಳ್ತಾ ಇದ್ದಾನೆ ಸೊ ವಿ ಕ್ಯಾನ್ ನಾವೇನ್ ಮಾಡ್ಬೇಕೀಗ ಎ ಒನ್ ಡೇ ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ ಬಿ ಒನ್ ಡೇ ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ ರೈಟ್ ಅದನ್ನ ಕಂಡುಹಿಡಿದ್ರೆ ಇಬ್ರು ಸೇರಿ ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾರೆ ಅನ್ನೋದನ್ನ ಕಂಡುಹಿಡಿಬಹುದು ಅದಕ್ಕೆ ಮಾಡೋದಕ್ಕೆ ಏನ್ ಮಾಡೋಣ ಇದೇ ಫಾರ್ಮುಲಾ ಯೂಸ್ ಮಾಡೋಣ ಸೊ ಟೈಮ್ ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ವರ್ಕ್ ಸೊ ಟು ಡೂ ವರ್ಕ್ ಇಲ್ಲಿ ವರ್ಕ್ ಎಷ್ಟು ಅಂತ ಕೊಟ್ಟಿಲ್ಲ ಜಸ್ಟ್ ಒಂದು ವರ್ಕ್ ಅಂತಿದ್ದಾನೆ ಸೊ ಐ ಟೇಕ್ ದಿಸ್ ವರ್ಕ್ ಆಸ್ 1 ಅಸ್ಯೂಮ್ ದಿ ವರ್ಕ್ ಆಸ್ 1 ಓಕೆ ಟೈಮ್ ಏನಿದೆ 6 ಡೇಸ್ ಓಕೆ 6 ಡೇಸ್ ಎಫಿಷಿಯನ್ಸಿ ಗೊತ್ತಿಲ್ಲ ಈ ಇದೆ ಸೊ ಇಲ್ಲಿ ನೋಡಿ ರಿಲೇಷನ್ ಏನ್ ಬರುತ್ತೆ ಈಗ ದೇರ್ ಫೋರ್ ಇ ಇಸ್ ಈಕ್ವಲ್ ಟು 1/6 ದಿಸ್ ಇಸ್ ದಿ ಎಫಿಷಿಯನ್ಸಿ ಆಫ್ ಎ ಇದು ಎ ಅನ್ನೋ ಒಂದು ಎಫಿಷಿಯನ್ಸಿ ಒಂದ್ ದಿನಕ್ಕೆ ಅವನು ಇಷ್ಟು ಕೆಲಸ ಮಾಡ್ತಾನೆ ಒಂದ್ ಎ ವಿಲ್ ವರ್ಕ್ ಇಸ್ ಒನ್ ಡೇ ವರ್ಕ್ ಇಸ್ 1/6 ರೈಟ್
सेम वे इधे रीति यू कैन फाइंड इट फॉर बी ओके बी हाउ मेनी डेज इज टेकिंग इज टेकिंग डेज नाइन सो नाइन इन प्लेस ऑफ टी आई विल राइट नाइन एफिशियंसी गोतिल्ल नमगे वर्क अगेन सेम वर्क मड्ता इद्दाने सो एरडु कडे वर्क न वन तगोंडिद्दीनि देयरफॉर इल्ल एनायितु e इज इक्वल टू 1 बाय 9 सो दिस इज एफिशियंसी ऑफ अ बी कैंडिडेट बी अन्नो मनुष्य ಒಂದು ದಿನದ ಕೆಲಸ ಏನು ಮಾಡ್ತಾ ಇದ್ದಾನೆ ಅದು 1 ಬೈ 9 ಇದೆ ಸೊ ನಮ್ಗೀಗ ಎರಡು ಬಂತು ಎಸ್ ಒನ್ ಡೇ ವರ್ಕ್ ಇಸ್ 1 ಬೈ 6 ಸಿಮಿಲರ್ಲಿ ಬಿ ಇಸ್ ಒನ್ ಡೇ ವರ್ಕ್ ಇಸ್ 1 ಬೈ 9 ಓಕೆ ಇಬ್ಬರದು ಒಂದು ದಿನದ ಕೆಲಸ ಸಿಕ್ತು ನಾನು ಹೇಳಿದ ಮುಂಚೆನೆ ನಿಮಗೆ ಎಫಿಷಿಯನ್ಸಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒಂದು ದಿನದ ಕೆಲಸನ ಕಂಡುಹಿಡಿಯಬೇಕು ಸೊ ಅದನ್ನು ಮಾಡಿದೀವಿ ಇಲ್ಲಿ ಆಮೇಲೆ ಕ್ವೆಶ್ಚನ್ ಏನಿದೆ ಹೌ ಮೆನಿ ಡೇಸ್ ವಿಲ್ ಬೋತ್ ಟುಗೆದರ್ ಟೇಕ್ ಟು ಕಂಪ್ಲೀಟ್ ದಿ ವರ್ಕ್ ಇಬ್ಬರು ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಯುತ್ತೆ ಸೊ ಈಗ ಏನ್ ಮಾಡಿ ಇಬ್ರು ಸೇರಿ ಕೆಲಸ ಮಾಡಿದ್ರೆ ಒಂದ್ ದಿನದಲ್ಲಿ ಎಷ್ಟು ಕೆಲಸ ಆಗುತ್ತೆ ಅನ್ನೋದನ್ನ ಕಂಡುಹಿಡಿಯೋಣ ಸೊ ಎ ಮತ್ತು ಬಿ ನ ಆಡ್ ಮಾಡಿ ಸೊ ವೆನ್ ಎ ಪ್ಲಸ್ ಬಿ ದಟ್ ಇಸ್ ವಾಟ್ ದಿ ಕ್ವೆಶನ್ ಹೌ ಮೆನಿ ಡೇಸ್ ವಿಲ್ ಬೋತ್ ಟೇಕ್ ಇಬ್ರು ಕೆಲಸ ಮಾಡಿದ್ರೆ ಸೊ ಎ ಪ್ಲಸ್ ಬಿ ಸೊ ಎ ಪ್ಲಸ್ ಬಿ ಕೆಲಸ ಮಾಡಿದ್ರೆ ಎ ಒನ್ ಡೇ ವರ್ಕ್ 1 ಬೈ 6 ಪ್ಲಸ್ ಬಿ ಒನ್ ಡೇ ವರ್ಕ್ 1 ಬೈ 9 ಸಿಂಪ್ಲಿಫೈ ಮಾಡಿದ್ರೆ ಎಲ್ಸಿಎಂ ತಗೊಳ್ಳಿ 6 ಅಂಡ್ 9 18 ಅಂತ ತಗೋಬಹುದು ಎಲ್ಸಿಎಂ ರೈಟ್ 6 3 ಜಾ ಸೊ 1 ಇಂಟು 3 3 9 2 ಜಾ 18 ಸೊ 1 ಇಂಟು 2 ವಿ ಗೆಟ್ 2 ದಟ್ ಈಸ್ 5 ಬೈ 18 ಸೊ ದಿಸ್ ಈಸ್ ವಾಟ್ ವಿ ಕ್ಯಾನ್ ಸೇ 5 ಬೈ 18 ಏನಿದು ಇಬ್ರು ಸೇರಿ ಮಾಡುವಂತ ಕೆಲಸ ಒಂದು ದಿನದ ಕೆಲಸ ದಿಸ್ ಈಸ್ ಒನ್ ಡೇ ವರ್ಕ್ ಆಫ್ ನಿಮ್ಗೆ ಅರ್ಥ ಆಗಿದೆ ಅಂತ ನೀಟ್ ಆಗಿ ಬರಿತಾ ಇದ್ದೀನಿ ಇಲ್ಲಾಂದ್ರೆ ಶಾರ್ಟ್ ಕಟ್ ಅಲ್ಲಿ ಮಾಡುವಂತ ಇದೆ ಅದನ್ನ ನೆಕ್ಸ್ಟ್ ಹೇಳ್ತೇನೆ ಸೊ ಒನ್ ಡೇ ವರ್ಕ್ ಆಫ್ ಎ ಪ್ಲಸ್ ಬಿ ಇಬ್ರು ಸೇರಿ ಒಂದಿರೋದ ಕೆಲಸ ಇಷ್ಟ ಆಗ್ತಾ ಇದೆ ರೈಟ್ ಸೊ ಈಗ ಟೋಟಲ್ ಇವರಿಬ್ರು ಸೇರಿ ಕೆಲಸ ಮುಗಿಸೋದಕ್ಕೆ ಎಷ್ಟು ದಿನ ತಗೊಂತಾರೆ ಅದು ನಮ್ಗೆ ಬೇಕಾಗಿರುವಂತ ವಿಷಯ ಸೊ ಫಾರ್ ದಟ್ ವಾಟ್ ಯು ನೀಡ್ ಟು ಡೂ ಅಗೇನ್ ಅಪ್ಲೈ ದಿಸ್ ಟೈಮ್ ಇಂಟು ಎಫಿಷಿಯನ್ಸಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಸೊ ಎ ಪ್ಲಸ್ ಬಿ ಇಬ್ರು ಸೇರಿ ಒನ್ ಡೇ ವರ್ಕ್ ಗೊತ್ತಾಗಿದೆ ಎಫಿಷಿಯನ್ಸಿ ಗೊತ್ತಾಗಿದೆ ಸೊ ಎಫಿಷಿಯನ್ಸಿ ಎಷ್ಟಿದೆ 5 ಬೈ 18 ಟೋಟಲ್ ವರ್ಕ್ ಎಷ್ಟಿದೆ 1 ಇದೆ ಅದೇನು ಕೊಟ್ಟಿಲ್ಲ ಅಂದ್ರೆ 1 ಅಂತ ತಗೊಳ್ಳಿ ಅಂಡ್ ಟೈಮ್ ನಾವು ಕಂಡುಹಿಡಿಯಬೇಕು ಎಷ್ಟು ದಿನದಲ್ಲಿ ಆ ಇಬ್ರು ಸೇರಿ ಕೆಲಸ ಮುಗಿಸ್ತಾ ಇದಾರೆ ಸೊ ಇದರ ರಿಲೇಷನ್ ಪ್ರಕಾರ ದೇರ್ ಫೋರ್ ಟೈಮ್ ಇಸ್ ಈಕ್ವಲ್ ಟು ಇದನ್ನ ಈ ಕಡೆ ತಗೊಳ್ಳಿ ಆರ್ ಎಚ್ ಎಸ್ ಸೈಡ್ ತಗೊಳ್ಳಿ ಸೊ ಅವಾಗ ಏನಾಗುತ್ತೆ 1 ಇಂಟು 18 ಬೈ 5 ಆರ್ ಇಟ್ಸ್ ನಥಿಂಗ್ ಬಟ್ 18 ಬೈ 5 ಡೇಸ್ ಸೊ ದಿಸ್ ಇಸ್ ದ ಆನ್ಸರ್ 18 ಬೈ 5 ಡೇಸ್ ಇಸ್ ದಿ ಆನ್ಸರ್ ಫಾರ್ ದಿಸ್ ಸೊಲ್ಯೂಷನ್ ಇಬ್ರು ಸೇರಿ 18 ಬೈ 5 ಡೇಸ್ ಅಂದ್ರೆ ಸಿಂಪ್ಲಿಫೈ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ 3.6 ಡೇಸ್ ಅಲ್ಲಿ ಕೆಲಸನ ಮುಗಿಸ್ಕೊಡ್ತಾರೆ ಒಬ್ನೇ ಆಗಿದ್ರೆ 6 ದಿನದಲ್ಲಿ ಮಾಡ್ತಾ ಇದ್ದ ಬಿ ಒಬ್ನೇ ಆಗಿದ್ರೆ 9 ದಿನದಲ್ಲಿ ಮಾಡ್ತಾ ಇದ್ದ ಇಬ್ರು ಸೇರಿದ್ರೆ 3.6 ದಿನದಲ್ಲಿ ಕೆಲಸ ಮುಗಿಸ್ಕೊಡ್ತಾ ಇದ್ದಾರೆ ಸೊ ಸಿಂಪಲ್ ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಫಸ್ಟ್ ಏನ್ ಮಾಡಿ ಒನ್ ಡೇ ವರ್ಕ್ ಆಫ್ ಎ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನೆಕ್ಸ್ಟ್ ಒನ್ ಡೇ ವರ್ಕ್ ಆಫ್ ಬಿ ಕ್ಯಾಲ್ಕುಲೇಟ್ ಮಾಡಿ ಎರಡನ್ನ ಆಡ್ ಮಾಡಿ ಯು ವಿಲ್ ಗೆಟ್ ಒನ್ ಡೇ ವರ್ಕ್ ಆಫ್ ಬೋತ್ ಎ ಅಂಡ್ ಬಿ ದೆನ್ ಯು ಕ್ಯಾನ್ ರಿವರ್ಸ್ ಇಟ್ ಯು ಕ್ಯಾನ್ ಜಸ್ಟ್ ಇನ್ವರ್ಸ್ ನೋಡಿ 5 ಬೈ 18 ಬಂದಿದೆ ಫೈನಲ್ ಆನ್ಸರ್ ಏನಿದೆ 18 ಬೈ 5 ಇದೆ ಇನ್ವರ್ಸ್ ಮಾಡಿ ಸೊ ದಟ್ ಯು ವಿಲ್ ಗೆಟ್ ದಿ ಟೋಟಲ್ ಟೈಮ್ ಕನ್ಸಿಡರ್ಡ್ ಟು ಕಂಪ್ಲೀಟ್ ದಿ ವರ್ಕ್ ಇಬ್ರು ಸೇರ್ ಮಾಡುವಂತ ವರ್ಕ್ ನ ತಗೊಂಡಿದ್ದಾರೆ ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಇಲ್ಲಿ ಫಾರ್ಮುಲಾ ಎಲ್ಲ ಬರ್ದಿದ್ದೀನಿ ಪ್ರೊಸೆಸ್ ಸ್ವಲ್ಪ ದೊಡ್ಡದಾಗಿ ತೋರಿಸಿದ್ದೇನೆ ನೆಕ್ಸ್ಟ್ ಕ್ವಶನ್ ತಗೊಂತೀನಿ ಇನ್ ದಟ್ ಕ್ವಶನ್ ಐ ವಿಲ್ ನಾಟ್ ಅಪ್ಲೈ ದಿಸ್ ಫಾರ್ಮುಲಾ ಇನ್ ಈ ಫಾರ್ಮುಲಾ ನಿಮ್ ಮೈಂಡ್ ಅಲ್ಲೇ ಇರುತ್ತೆ ರೈಟ್ ಸೊ ಸಿಂಪಲ್ ಟ್ರಿಕ್ಸ್ ಹೇಳ್ತೇನೆ ಅದ್ ಒಂದ್ 4 ಸ್ಟೆಪ್ ಅಲ್ಲಿ ಆನ್ಸರ್ ಬಂದ್ಬಿಡುತ್ತೆ ರೈಟ್ ಲೆಟ್ಸ್ ಗೋ ಫಾರ್ ದಿ ಸೆಕೆಂಡ್ ಕ್ವಶನ್ ರೈಟ್ ಸೆಕೆಂಡ್ ಕ್ವಶನ್ ಅಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ ಫಸ್ಟ್ ಕ್ವಶನ್ ಸೇಮ್ ಕ್ವಶನ್ ತಗೊಂಡಿದ್ದೀನಿ ಜಸ್ಟ್ ನಂಬರ್ಸ್ ಚೇಂಜ್ ಮಾಡಿದ್ದೀನಿ ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 15 ಡೇಸ್ ಅಂಡ್ ಬಿ ಇನ್ 20 ಡೇಸ್ ಎ ಒಂದು ಕೆಲಸನ 15 ದಿನದಲ್ಲಿ ಮುಗಿಸ್ತಾ ಇದ್ದಾನೆ ಬಿ ಅದೇ ಕೆಲಸನ 20 ದಿನದಲ್ಲಿ ಮುಗಿಸ್ತಾ ಇದ್ದಾನೆ ಹೌ ಮೆನಿ ಡೇಸ್ ವಿಲ್ ಬೋತ್ ಟೇಕ್ ಟು ಕಂಪ್ಲೀಟ್ ದಿ ವರ್ಕ್ ಇದು ನಿಮ್ಗೊಂದು ಎಕ್ಸಾಂಪಲ್ ಇದ್ದಂಗೆ ಫಸ್ಟ್ ಪ್ರಾಬ್ಲಮ್ ಏನ್ ಸಾಲ್ವ್ ಮಾಡಿದೀವಿ ಸಿಮಿಲರ್ ಒನ್ ಬಟ್ ಒಂದ್ 4 ಸ್ಟೆಪ್ ಅಲ್ಲಿ ಮುಗಿಸ್ತೀನಿ ಅಂತ ಹೇಳಿದ್ನಲ್ಲ ಆ ಸಿಂಪಲ್ ಪ್ರೊಸೆಸ್ ಹೇಳ್ತೀನಿ ವಿತೌಟ್ ರೈಟಿಂಗ್ ಫಾರ್ಮುಲಾ ಏನಿದೆ ಫಸ್ಟ್ ವಾಟ್ ಯು ನೀಡ್ ಟು ಡೂ ಇಸ್ ಯು ಜಸ್ಟ್ ನೀಡ್ ಟು ಫೈಂಡ್ ಅನ್ ಒನ್ ಡೇ ವರ್ಕ್ ಆಫ್ ಎ ಅಂಡ್ ಒನ್ ಡೇ ವರ್ಕ್ ಆಫ್ ಬಿ ಸೊ ಎ ಇಸ್ ಒನ್ ಡೇ ವರ್ಕ್ ಇಸ್ ಈಕ್ವಲ್ ಟು ಇನ್ವರ್ಸ್ ಆಫ್ ದಿಸ್ ಇದೇನಿದೆ ರಿವರ್ಸ್ ಮಾಡಿ 1 ಬೈ 15 15 ದಿನದ ಕೆಲಸ ಮುಗಿಸ್ತಾನೆ ಅಂದ್ರೆ ಒಂದ್ ದಿನದ ಕೆಲಸ ಏನು 1 ಬೈ 15 ಅದ್ರದ್ದು ಇನ್ವರ್ಸ್ ಮಾಡಬೇಕು ಅಷ್ಟೇ ಸಿಮಿಲರ್ಲಿ ಸೇಮ್ ಬಿಸ್ ಒನ್ ಡೇ ವರ್ಕ್ ಬಿ ಏನ್ ಮಾಡ್ತಾ ಇದ್ದಾನೆ ಎಷ್ಟು ದಿನದ ಕೆಲಸ ಮುಗಿಸ್ತಾ ಇದ್ದಾನೆ 20 ದಿನದಲ್ಲಿ ಸೊ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ 1 ಬೈ 20 ರೈಟ್ ಹೌ ಮೆನಿ ಡೇಸ್ ವಿಲ್ ಬೋತ್ ಟೇಕ್ ಸೊ ಇಬ್ಬರದ್ದು ಸೇರಿದ್ರೆ ಒನ್ ಡೇ ವರ್ಕ್ ಏನಾಗ್ತಾ ಇದೆ ಆಡ್ ಮಾಡಿ 1 ಬೈ 15
ಪ್ಲಸ್ ಒನ್ ಬೈ ಟ್ವೆಂಟಿ ಇಸ್ ಈಕ್ವಲ್ ಟು ಸೇ ಫಿಫ್ಟೀನ್ ಅಂಡ್ ಟ್ವೆಂಟಿ ಸಿಕ್ಸ್ಟಿ ತಗೋಬೋದ ಎಲ್ಸಿಎಂ ಫಿಫ್ಟೀನ್ ಫೋರ್ ದ ಸಿಕ್ಸ್ಟಿ ಟ್ವೆಂಟಿ ತ್ರೀ ದ ಸಿಕ್ಸ್ಟಿ ಸೊ ಇಟ್ ಈಸ್ ಸೆವೆನ್ ಬೈ ಸಿಕ್ಸ್ಟಿ ಸೊ ದಿಸ್ ಈಸ್ ಎ ಪ್ಲಸ್ ಬಿ ಇಬ್ಬರದು ಸೇರಿ ಒನ್ ಡೇ ವರ್ಕ್ ಸೊ ಒನ್ ಡೇ ವರ್ಕ್ ಆಫ್ ಎ ಪ್ಲಸ್ ಬಿ ಟುಗೆದರ್ ಹೌ ಮೆನಿ ಡೇಸ್ ವಿಲ್ ಬೋತ್ ಟೇಕ್ ಇಬ್ರು ಸೇರಿ ಸೊ ಟೋಟಲಿ ದೇರ್ ಫೋರ್ ಟೋಟಲಿ ಹೌ ಮೆನಿ ಡೇಸ್ ವಿಲ್ ಬಿ ಟೇಕನ್ ಇದನ್ನ ಇನ್ವರ್ಸ್ ಮಾಡಿ ಸಿಕ್ಸ್ಟಿ ಬೈ ಸೆವೆನ್ ದಿಸ್ ಇಸ್ ದ ಆನ್ಸರ್ ಸಿಕ್ಸ್ಟಿ ಬೈ ಸೆವೆನ್ ಡೇಸ್ ಅಲ್ಲಿ ಇಬ್ರು ಸೇರಿ ಕೆಲಸ ಮುಗಿಸ್ತಾರೆ ಸಿಕ್ಸ್ಟಿ ಬೈ ಸೆವೆನ್ ಡೇಸ್ ಅಲ್ಲಿ ಮುಗಿಸ್ತಾ ಇದಾರೆ ಸೊ ದಿಸ್ ಇಸ್ ವೆರಿ ಸಿಂಪಲ್ ಟ್ರಿಕ್ ಏನಿಲ್ಲ ಫಸ್ಟ್ ಒನ್ ಡೇ ವರ್ಕ್ ಕ್ಯಾಲ್ಕುಲೇಟ್ ಮಾಡಿ ಇಬ್ರದ್ದು ಇಂಡಿವಿಜುವಲ್ ಆಗಿ ಎರಡನ್ನೇ ಆಡ್ ಮಾಡಿ ಆಮೇಲೆ ಏನ್ ಬರ್ತಾ ಇದೆ ಅದ ರಿವರ್ಸ್ ಮಾಡಿ ದಟ್ ವಿಲ್ ಬಿ ದಿ ಟೋಟಲ್ ಡೇಸ್ ಇಟ್ ಇಸ್ ಗೋಯಿಂಗ್ ಟು ಬಿ ಕನ್ಸಿಡರ್ಡ್ ಟು ಕಂಪ್ಲೀಟ್ ದಿ ವರ್ಕ್ ರೈಟ್ ಓಕೆ ಓಕೆ ನೌ ಲೆಟ್ಸ್ ಗೋ ಫಾರ್ ದಿ ಥರ್ಡ್ ಕ್ವಶನ್ ಸೊ ಮೂರನೇ ಕ್ವಶನ್ ನೋಡೋಣ ಇಲ್ಲಿ ಸೊ ಮೂರನೇ ಕ್ವಶನ್ ಅಲ್ಲಿ ಒಂದು ಸ್ಮಾಲ್ ಚೇಂಜಸ್ ಮಾಡಿದೀನಿ ಈಗ ನೋಡಿ ಏನಿದೆ ಕ್ವಶನ್ ಅಂತ ಹೇಳಿ ಎ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ ಫಿಫ್ಟೀನ್ ಡೇಸ್ ಅದು ಸೇಮ್ ಇಟ್ಟಿದ್ದೀನಿ ಅಂಡ್ ಬಿ ಇನ್ ಟ್ವೆಂಟಿ ಡೇಸ್ ಎ ಅಂಡ್ ಬಿ ಅವರು ಎಷ್ಟು ದಿನದಲ್ಲಿ ಕೆಲಸ ಮುಗಿಸ್ತಾ ಇದಾರೆ ಅಂತ ಹೇಳಿದ್ದಾರೆ ಇಫ್ ದೇ ಟುಗೆದರ್ ಇಬ್ರು ಸೇರಿ ವರ್ಕ್ ಆನ್ ಇಟ್ ಫಾರ್ ಫೋರ್ ಡೇಸ್ ಇಫ್ ದೇ ಟುಗೆದರ್ ವರ್ಕ್ ಆನ್ ಇಟ್ ಫಾರ್ ಫೋರ್ ಡೇಸ್ ಅಂದ್ರೆ ಇಬ್ರು ಸೇರಿ ನಾಲ್ಕು ಜನ ಕೆಲಸ ಮಾಡ್ತಾ ಇದಾರೆ ಓಕೆ ದೆನ್ ದಿ ಫ್ರಾಕ್ಷನ್ ಆಫ್ ವರ್ಕ್ ದಟ್ ಈಸ್ ಲೆಫ್ಟ್ ಔಟ್ ಈಸ್ ಡ್ಯಾಶ್ ಸೊ ವೆರಿ ಸಿಂಪಲ್ ಎ ಒನ್ ಡೇ ಎ ಟೋಟಲ್ ಫಿಫ್ಟೀನ್ ಡೇಸ್ ತಗೊಂತ ಇದೆ ವರ್ಕ್ ಮಾಡೋದಕ್ಕೆ ಬಿ ಟ್ವೆಂಟಿ ಡೇಸ್ ತಗೊಂತಾ ಇದ್ದಾನೆ ಎ ಅಂಡ್ ಬಿ ಇಬ್ರು ಸೇರಿ ನಾಲ್ಕು ಜನ ಕೆಲಸ ಮಾಡ್ತಾರೆ ಅದಾದ್ಮೇಲೆ ಇನ್ ಎಷ್ಟು ಕೆಲಸ ಬಾಕಿ ಉಳಿದಿದೆ ಬಾಕಿ ಉಳಿದಿರೋ ಕೆಲಸ ಲೆಫ್ಟ್ ಔಟ್ ಆರ್ ರಿಮೈನಿಂಗ್ ವರ್ಕ್ ಅಂತ ಅರ್ಥ ಸೊ ಫಾರ್ ಟು ಡೂ ದಿಸ್ ಅಗೇನ್ ಸೇಮ್ ಪ್ರೊಸೀಜರ್ ಫಸ್ಟ್ ಪಾಯಿಂಟ್ ಎ ಇಸ್ ಒನ್ ಡೇ ವರ್ಕ್ ಸೊ ಎ ಇಸ್ ಒನ್ ಡೇ ವರ್ಕ್ ಕ್ಯಾನ್ ಬಿ ಗಿವನ್ ಆಸ್ ಇನ್ವರ್ಸ್ ಆಫ್ ದಿಸ್ ಒನ್ ಬೈ ಫಿಫ್ಟೀನ್ ಸಿಮಿಲರ್ಲಿ ಬಿಸ್ ಒನ್ ಡೇ ವರ್ಕ್ ಇಸ್ ಗೋಯಿಂಗ್ ಟು ಬಿಕಮ್ ಹಿಯರ್ ಒನ್ ಬೈ ಟ್ವೆಂಟಿ ನೆಕ್ಸ್ಟ್ ಏನ್ ಮಾಡಿ ಎ ಪ್ಲಸ್ ಬಿ ಟುಗೆದರ್ ಮಾಡಿ ಎ ಪ್ಲಸ್ ಬಿ ಟುಗೆದರ್ ಒನ್ ಡೇ ಎಷ್ಟಾಗುತ್ತೆ ಒನ್ ಬೈ ಫಿಫ್ಟೀನ್ ಪ್ಲಸ್ ಒನ್ ಬೈ ಟ್ವೆಂಟಿ ಸೊ ಇದನ್ನ ಎಲ್ಸಿಎಂ ತಗೊಂಡ್ರೆ ಸಿಕ್ಸ್ಟಿ ಅಂಡ್ ಫೋರ್ಟೀನ್ ಸೆವೆನ್ ಬೈ ಸಿಕ್ಸ್ಟಿ ಆಗುತ್ತೆ ಹೌದಾ ಫಿಫ್ಟೀನ್ ಫೋರ್ ದ ಸಿಕ್ಸ್ಟಿ ಫೋರ್ ಒನ್ ಫೋರ್ ಫೋರ್ ಟ್ವೆಂಟಿ ತ್ರೀ ದ ಸಿಕ್ಸ್ಟಿ ಒನ್ ತ್ರೀ ತ್ರೀ ಫೋರ್ ಪ್ಲಸ್ ತ್ರೀ ಸೆವೆನ್ ರೈಟ್ ದಿಸ್ ಈಸ್ ಇದೇನಿದು ಒನ್ ಡೇ ವರ್ಕ್ ಆಫ್ ಎ ಪ್ಲಸ್ ಬಿ ಬಟ್ ನಮ್ ಕ್ವಶನ್ ಅಲ್ಲಿ ಕೊಟ್ಟಿರೋದೇನು ಇಫ್ ದೇ ಟುಗೆದರ್ ವರ್ಕ್ ಫಾರ್ ಫೋರ್ ಡೇಸ್ ಇಬ್ರು ಸೇರಿ ನಾಲ್ಕು ಜನ ಕೆಲಸ ಮಾಡಿದ್ರೆ ಎಷ್ಟಾಗುತ್ತೆ ಕೆಲಸ ಆಮೇಲೆ ಮಿಳಿದು ಮಿಕ್ಕಿದ ವರ್ಕ್ ಎಷ್ಟು ಸೊ ಇದು ಒನ್ ಡೇಗೆ ಇಬ್ರು ಸೇರಿದ್ರೆ ಒನ್ ಡೇಗೆ ಇಷ್ಟ ಆಗ್ತದೆ ನಾಲ್ಕು ಜನಕ್ಕೆ ಇಂಟು ಫೋರ್ ಮಾಡಿ ಸೊ ದಿಸ್ ವಿಲ್ ಬಿ ದಿ ಫೋರ್ ಡೇಸ್ ವರ್ಕ್ ಆಫ್ ಎ ಪ್ಲಸ್ ಬಿ ಫೋರ್ ಡೇಸ್ ವರ್ಕ್ ಆಫ್ ಎ ಪ್ಲಸ್ ಬಿ ಸೊ ಫೋರ್ ಸೆವೆನ್ ದ ಟ್ವೆಂಟಿ ಏಟ್ ಬೈ ಸಿಕ್ಸ್ಟಿ ಇದು ಫೋರ್ ಡೇಸ್ ವರ್ಕ್ ಓಕೆ ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ ನೋಡಿ ಸಿಕ್ಸ್ ಫೋರ್ ಒನ್ ಫೋರ್ ತಗೋಬೋದ ರೈಟ್ ಎಸ್ ಫಿಫ್ಟೀನ್ ಫೋರ್ ಫಿಫ್ಟೀನ್ ದ ಫೋರ್ ಸೆವೆನ್ ದ ಟ್ವೆಂಟಿ ಏಟ್ ಸೊ ಸೆವೆನ್ ದ ಫಿಫ್ಟೀನ್ ಇಸ್ ದ ಫೋರ್ ಡೇಸ್ ವರ್ಕ್ ಈಗ ರಿಮೈನಿಂಗ್ ವರ್ಕ್ ಎಷ್ಟು ಅದನ್ನ ಮಾಡೋಣ ಇಷ್ಟು ಕೆಲಸ ಆಗಿದೆ ಉಳಿದಿರೋ ವರ್ಕ್ ಎಷ್ಟು ಅಂತ ಕೇಳ್ತಾ ಇದ್ದಾನೆ ರೈಟ್ ಸೊ ಟೋಟಲ್ ವರ್ಕ್ ಕೊಟ್ಟಿಲ್ಲ ಅವನು ಟೋಟಲ್ ವರ್ಕ್ ಕೊಟ್ಟಿಲ್ಲ ಅಂದ್ರೆ ಏನಂತ ಅಸ್ಯೂಮ್ ಮಾಡ್ತಾ ಇದೀವಿ ಒನ್ ಅಂತ ಅಸ್ಯೂಮ್ ಮಾಡ್ತೀವಿ ಟೋಟಲ್ ವರ್ಕ್ ಒನ್ ಆದ್ರೆ ಟೋಟಲ್ ವರ್ಕ್ ಒನ್ ಆದ್ರೆ ಕೆಲಸ ಆಗಿರೋದೆಷ್ಟು ಸೆವೆನ್ ಪ್ಲಸ್ ಸೆವೆನ್ ಬೈ ಫಿಫ್ಟೀನ್ ಪ್ಲಸ್ ಎಕ್ಸ್ ಇನ್ನು ಇಷ್ಟು ಕೆಲಸ ಆದ್ರೆ ಕಂಪ್ಲೀಟ್ ಆಗ್ತಾ ಇದೆ ದಿಸ್ ಟೋಟಲ್ ವರ್ಕ್ ಇಷ್ಟು ಕೆಲಸ ಆಗಿದೆ ಇಷ್ಟು ಕೆಲಸ ಆಗಬೇಕು ಇವೆರಡು ಆಡ್ ಮಾಡಿದ್ರೆ ಒನ್ ಬರುತ್ತೆ ದೇರ್ ಫೋರ್ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇನು ಎಷ್ಟು ಉಳಿದಿದೆ ಇದು ಸೊ x ಇಸ್ ಈಕ್ವಲ್ ಟು ಒನ್ ಮೈನಸ್ ಸೆವೆನ್ ಬೈ ಫಿಫ್ಟೀನ್ ಈ ಕಡೆ ತಗೊಳ್ಳಿ ರೈಟ್ ಸೊ ಸಿಂಪ್ಲಿಫೈ ಮಾಡಿ ಫಿಫ್ಟೀನ್ ಇಸ್ ಎಲ್ಸಿಎಂ ಫಿಫ್ಟೀನ್ ಮೈನಸ್ ಸೆವೆನ್ ಎಷ್ಟಾಯ್ತು ಏಟ್ ಬೈ ಫಿಫ್ಟೀನ್ ಸೊ ರಿಮೈನಿಂಗ್ ವರ್ಕ್ ಈಸ್ ದಿಸ್ ಏಟ್ ಬೈ ಫಿಫ್ಟೀನ್ ಫ್ರಾಕ್ಷನ್ ಆಫ್ ವರ್ಕ್ ಇನ್ನು ಉಳ್ಕೊಂಡಿದೆ ವರ್ಕ್ ದಟ್ ಈಸ್ ಲೆಫ್ಟ್ ಔಟ್ ಈಸ್ ಏಟ್ ಬೈ ಫಿಫ್ಟೀನ್ ಸಿಂಪಲ್ ಸೊ ಟೈಮ್ ಅಂಡ್ ವರ್ಕ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದ್ರೆ ನಮ್ಗೆ ಇರೋದು ಒಂದು ಎರಡೇ ಫಾರ್ಮುಲಾ ಒಂದು ಟೈಮ್ ಎಫಿಷಿಯನ್ಸಿ ಈಕ್ವಲ್ ಟು ವರ್ಕ್ ಇನ್ನೊಂದು ನಿಮ್ಗೆ ತೋರಿಸಿದ್ದೀನಿ ಎಂ ಎಚ್ ಡಿ ಬೈ ಡಬ್ಲ್ಯೂ ಇಸ್ ಈಕ್ವಲ್ ಟು ಎಂ ಎಚ್ ಡಿ ಬೈ ಡಬ್ಲ್ಯೂ ಆದ್ರೆ ಸಿಂಪಲ್ ಮ್ಯಾಥಮೆಟಿಕ್ಸ್ ಇರಬೇಕು ಕಾಮನ್ ಕಾನ್ಸೆಪ್ಟ್ಸ್ ಕಾಮನ್ ಸೆನ್ಸ್ ಅನ್ನೋದನ್ನ ಯೂಸ್ ಮಾಡಬೇಕು ಆ ಕ್ವಶನ್ ವೈಸ್ ಪ್ಯಾರಾಮೀಟರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ ರೈಟ್ ಸೊ ಇನ್ ನೆಕ್ಸ್ಟ್ ವಿಡಿಯೋ ಐ ಆಮ್ ಗೋಯಿಂಗ್ ಟು ಟೆಲ್ ಯು ಸಮ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಓಕೆ ಸೊ ನಿಮ್ಗೆಲ್ಲ ಕಂಟಿನ್ಯೂಟಿ ಇರಬೇಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಅಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸೊ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು